ನಡೆದಂತ ಘಟನೆ ಪರಿಷತ್ ಇತಿಹಾಸದಲ್ಲಿ ಕಂಡು ಕೇಳಿರುವಂತ ಘಟನೆ ಇದರ ಕಾಂಗ್ರೆಸ್ ಯಾವ ರೀತಿ ನಿಮ್ಮ ಅಭಿಪ್ರಾಯ ತಾವು ಒನ್ ಸೈಡೆಡ್ ಇನ್ಫರ್ಮೇಷನ್ ಬಿಂಬಿಸ್ತಾ ಇದ್ದೀರಿ ಏನು ಘಟನೆ ಸದನದಲ್ಲಿ ನಡೆಯಿತು ಅದು ನಡೆಯಬಾರದಾಗಿತ್ತು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸದನವನ್ನ ನಡೆಸಬೇಕು ಅಂತ ಹೇಳಿ ಸರ್ಕಾರ ನಿರ್ದೇಶನ ಕೊಟ್ಟ ನಂತರ ವಿಧಾನ ಪರಿಷತ್ತಿನ ಚೇರ್ಮನ್ ರು ಅವಕಾಶ ಮಾಡ್ಕೊಟ್ಟಿದ್ರು ಇವತ್ತು ಸದನ ಸೇರಿ ಚರ್ಚೆ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡುವ ಒಂದು ಸಂದರ್ಭದಲ್ಲಿ ಸದನ ಪ್ರಾರಂಭವಾಗುವ ಮೊದಲು ಚೇರ್ಮನ್ ಸಾಹೇಬರು ಬೆಲ್ ಗಂಟೆ ಬಾರಿಸಿದ ಮೇಲೆ ಚೇರ್ಮನ್ ರು ಸದನದ ಒಳಗಡೆ ಬರುವ ಮೊದಲೇ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಆ ಸದನದ ಬಾಗಲ ಹಾಕಿ ಚೇರ್ಮನ್ ರ ಒಳಗಡೆ ಬರದೇ ಇರತಕ್ಕಂತ ಮಾಡಿದಂತದು ಕಾನೂನು ಬಾಹಿರ ಯಾವತ್ತೂ ಸಹ ಕರ್ನಾಟಕದ ಇತಿಹಾಸದಲ್ಲಿ ಚೇರ್ಮನ್ ಗೆ ಇಷ್ಟೊಂದು ಅಗೌರವವನ್ನು ಸೂಚಿಸತಕ್ಕಂತ ನಿರ್ದೇಶನಗಳು ಯಾವುದು ಸಹ ಇಲ್ಲ ಚೇರ್ಮನ್ ರು ತಮ್ಮ ಸದನದ ಒಳಗಡೆ ಬರೋದಕ್ಕಿಂತ ಮೊದಲೇ ಅವರ ಬಾಗಲನ ಹಾಕಿ ಅವರನ್ನು ತಡೆ ಹಿಡಿದಿರತಕ್ಕಂತದು ಕಾನೂನು ಬಾಹಿರ ಆ ಸದಸ್ಯರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತೆ ತಾವು ಕೇಳಬಹುದು ಡೆಪ್ಯೂಟಿ ಚೇರ್ಮನ್ನ ಯಾಕೆ ಅದನ್ನು ಎಳೆದು ಕೂಡಿಸಿದ್ರು ಅಂತ ಹೇಳಿ ಡೆಪ್ಯೂಟಿ ಚೇರ್ಮನ್ ರು ಯಾವತ್ತೂ ಸಹ ಸದನದ ಪರಂಪರೆ ಇದೆ ಚೇರ್ಮನ್ ರು ಡೈರೆಕ್ಷನ್ ಕೊಟ್ಟ ನಂತರ ಡೆಪ್ಯೂಟಿ ಚೇರ್ಮನ್ ರು ಆ ಚೇರ್ ಅಲ್ಲಿ ಕೂತ್ಕೊಳ್ಬೇಕು ಆದರೆ ಎಲ್ಲ ಪರಂಪರೆ ರೂಲ್ ರೆಗ್ಯುಲೇಷನ್ಸ್ ಎಲ್ಲರೂ ಸಹ ಮುರಿದು ಡೆಪ್ಯೂಟಿ ಚೇರ್ಮನ್ ರು ಯಾರದೋ ಒಬ್ಬರ ಡೈರೆಕ್ಷನ್ಸ್ ಮೇಲೆ ಅಲ್ಲಿ ಕೂತಿ ಸದನ ನಡೆಸ್ತಕ್ಕಂಥದ್ದು ಸಹ ತಪ್ಪೇ ಆದ್ದರಿಂದ ಇವೆಲ್ಲದಕ್ಕೂ ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರಣ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮಂತ್ರಿಗಳು ಡೆಪ್ಯೂಟಿ ಉಪಮುಖ್ಯಮಂತ್ರಿಗಳೆಲ್ಲವೂ ಸಹ ಆ ಒಂದು ಆ ಮಟ್ಟದಲ್ಲಿ ಹೋಗ್ತಾರೆ ಅಂತೇಳಿ ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲಿ ತನಕ ಚೇರ್ಮನ್ರು ಇದ್ದಾರೋ ಎಲ್ಲಿ ತನಕ ಚೇರ್ಮನ್ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿವರೆಗೂ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಿಗಾಗಲಿ ಯಾರಿಗೂ ಸಹ ಅಧಿಕಾರ ಇಲ್ಲ ಚೇರ್ಮನ್ ಇಸ್ ಸುಪ್ರೀಂ ಅವ್ರ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದರೆ ಆ 14 ದಿವಸ ಆದ ನಂತರ ಒಂದು ಡೇಟನ್ನು ತಾರೀಕನ್ನು ತಯಾರು ಮಾಡಿ ಆ ತಾರೀಕಿನಲ್ಲಿ ಡಿಸೈಡ್ ಮಾಡಿದ ನಂತರ ಇವರು ಚರ್ಚೆ ಮಾಡಬೇಕು ಅದನ್ನು ಬಿಟ್ಟು ಯಾವುದೋ ಒಂದು ನಾಗ್ಪುರ್ ಡೈರೆಕ್ಷನ್ಸ್ ಬಂದಿದೆ ಚೇರ್ಮನ್ ಕಿತಾಕಿ ಅಂದರೆ ಅಷ್ಟು ಈಸಿಯಾಗಿ ನಾವು ಬಿಡೋದಿಲ್ಲ.